श्री गुरुभ्यो नमः हरिः ओम् निखिल गुण निकायं नित्य निर्धूतहेयं शुभतम मतिमेयं शुद्ध सौख्याप्युपायं सकल निगमगेयं सर्व शब्दाभिधेयं नम जलधरकायं नमो लक्ष्मी सहायं अभ्रमं भंगरहितं अजडं विमलं सदा आनंद तीर्थमतुलं भजे तापत्रयापहम् चित्रैपदैश्च गंभीरैः वाक्यैर्मानैः अखंडितैः गुरुभावं व्यञ्जयन्ती भाति श्री जयतीर्थवत् अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये तपो विद्या विरक्त्यादि सद्गुणौ घाकरानहं वादिराजगुरून् वन्दे हयग्रीवपदाश्रयान् प्रणमत्कामधेनुं च भजत्सुरतरूपमं श्रीभावबोधकृत्पादचिन्तामणिमुपास्महे पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे आरूढसहसा यतीन्द्रपदवीं गत्वा च वाराणसीं तत्रत्यान् कुमतप्रचारनिरतान् अद्वैतिदिग्दन्तिनः प्रौढार्थैर्वचनैः सुयुक्तिखचितैः संभीषयन् मोदयन् सत्यध्यान सुकेसरी विजयते पादाश्रित श्रीपते सत्याभिज्ञकराब्जोत्थान् पञ्चाशत् वर्षपूजकान् सत्यप्रमोदतीर्थार्यान् नौमिन्यायसुधारतान् विद्यार्थिवत्सलं वन्दे ज्ञानवैराग्यशालिनं सत्यात्मतीर्थनामानं मुनिं सज्ञानसिद्धये श्रीगुरुभ्यो नमः हरिः ओम्। ಪುರುಷೋತ್ತಮ ಮಾಸದ ಅವಭೃತದಂತೆ ಇರುವ ದಿನಗಳಲ್ಲಿ ನಾವಿದ್ದೇವೆ। ಮಹಾಪರ್ವಕಾಲ ಇದು। ಇದಕ್ಕೆ ಮಲಮಾಸ ಅಂತನೂ ಹೆಸರು। ನಮ್ಮೆಲ್ಲರ ಮಲವನ್ನ ಕಳೆಯುವುದಕ್ಕಾಗಿ ಹೊರಟಿರುವ ಮಾಸ ಇದು ಮಲಮಾಸ। ಇದಕ್ಕೆ ಮೊದಲು ಮಲಮಾಸ ಅಂತ ಏಕೆ ಹೆಸರು ಬಂತು ಅಂದ್ರೆ, ಈ ಮಾಸದಲ್ಲಿ, ಈ ಚಾಂದ್ರಮಾಸದಲ್ಲಿ ಸೂರ್ಯ ಸಂಕ್ರಮಣವೇ ಇರೋದಿಲ್ಲ, ಆದ್ದರಿಂದಾಗಿ ಇದಕ್ಕೆ ಮಲಮಾಸ ಅಂತ ಹೆಸರು। ಯಾವ ಶುಭ ಕಾರ್ಯಗಳನ್ನು ಈ ಮಾಸದಲ್ಲಿ ಮಾಡಲಿಕ್ಕಿಲ್ಲ, ವಿವಾಹ ಉಪನಯನ ಇತ್ಯಾದಿ ಯಾವ ಕರ್ಮಗಳಿಗೂ ಈ ಮಾಸದಲ್ಲಿ ಅವಕಾಶ ಇಲ್ಲ। ಹಾಗಾಗಿ ಮಾಸಾಭಿಮಾನಿ ದೇವತೆ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡಿದಾಗ ಭಗವಂತ ಹೇಳಿದ, ಇನ್ನು ಉಳಿದ ಮಾಸಗಳಿಗಿಂತಲೂ ಹೆಚ್ಚಿನ ಪ್ರಾಶಸ್ತ್ಯವನ್ನ ಈ ಮಾಸಕ್ಕೆ ಜನರು ಕೊಡುವಂತೆ ನಾನು ಮಾಡುತ್ತೇನೆ, ಈ ಮಾಸಕ್ಕೆ ನಾನೇ ಪುರುಷೋತ್ತಮ ನಾಮಕನಾಗಿ ಅಭಿಮಾನಿಯಾಗಿ ಇರುತ್ತೇನೆ ಎನ್ನುವುದಾಗಿ ಭಗವಂತ ತಿಳಿಸಿದ ಅಂತ ನಾವು ಕೇಳುತ್ತೇವೆ। ಹಾಗಾಗಿ ಬಹಳ ವಿಶಿಷ್ಟವಾದ ಒಂದು ಪರ್ವಕಾಲ ಈ ಅಧಿಕ ಮಾಸ। ಅಂತಹ ಈ ಅಧಿಕ ಮಾಸದಲ್ಲಿ ನಾನಾ ವಿಧವಾದ ವ್ರತಗಳನ್ನು ಹೇಳಿದ್ದಾರೆ, ನಾನಾ ವಿಧವಾದ ಕರ್ಮಗಳನ್ನು ಮಾಡಲಿಕ್ಕೆ ಹೇಳಿದ್ದಾರೆ, ದಾನಗಳನ್ನು ಹೇಳಿದ್ದಾರೆ। ಎಲ್ಲದಕ್ಕಿಂತಲೂ ಶ್ರೇಷ್ಠವಾದದ್ದು ಜ್ಞಾನಯಜ್ಞ। ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ತಿಳಿಸಿದಂತೆ, ಶ್ರೇಯಾನ್ ದ್ರವ್ಯಮಯಾದ್ಯ ಜ್ಞಾತ್ ಜ್ಞಾನಯಜ್ಞ ಪರಂತಪ। ಜ್ಞಾನಯಜ್ಞ ಇದು ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು। ಎಲ್ಲ ದಾನಗಳನ್ನ ಮಾಡುವುದಕ್ಕಿಂತಲೂ, ಎಲ್ಲ ವಿಧವಾದ ವಿಧಿವಿಧಾನಗಳನ್ನ ಮಾಡುವುದಕ್ಕಿಂತಲೂ ಜ್ಞಾನಯಜ್ಞಕ್ಕೆ ಎಲ್ಲ ಮಾಸಗಳಲ್ಲಿಯೂ ಪ್ರಾಶಸ್ತ್ಯ ಇದೆ, ಅದರಲ್ಲಿಯೂ ವಿಶೇಷವಾಗಿ ಈ ಅಧಿಕ ಮಾಸದಲ್ಲಿ ಜ್ಞಾನಯಜ್ಞಕ್ಕೆ ಪ್ರಾಶಸ್ತ್ಯವನ್ನು ಕೊಟ್ಟಿದ್ದಾರೆ। ಅಂತಹ ಈ ಅಧಿಕ ಮಾಸದಲ್ಲಿ ಮೊದಲಿಂದಲೂ ಅನೇಕ ವರ್ಷಗಳಿಂದಲೂ ಹತ್ತಾರು ಸ್ತೋತ್ರಗಳನ್ನ ಹೇಳ್ತಾ, ಈ ಸ್ತೋತ್ರ ರಂಜಿನಿ ಎಂಬತಕ್ಕಂತಹ ಈ ಸಂಸ್ಥೆ ಮಾಡುತ್ತಾ ಬಂದಿದ್ದು ಬಹಳ ಸಂತೋಷದ ಸಂಗತಿ। ಇಂದಿಗೂ ನಾವು
ನಮ್ಮ ಮನೆಯಲ್ಲಿ ನಮ್ಮ ಆಚಾರವನ್ನ ಮಾಡಿಕೊಂಡು ಇರಲಿಕ್ಕೆ ಯಾವ ಅಡ್ಡಿ ಇಲ್ಲ ಅಂದ್ರೆ ಧರ್ಮ ಇನ್ನೂ ಜಗತ್ತಿನಲ್ಲಿ ಉಳಿದಿದೆ ಅಂತ ಅರ್ಥ. ಪೂರ್ಣ ಧರ್ಮ ನಶಿಸಿಲ್ಲ. ಪೂರ್ಣ ಧರ್ಮ ನಶಿಸಿದರೆ ಯಾರು ಧರ್ಮವನ್ನ ಮಾಡುವ ಪರಿಸ್ಥಿತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಕಾಲ ಬರಲಿದೆ ಮುಂದೆ. ಆದರೆ ಇಂದಿಗೂ ಧರ್ಮ ನಮ್ಮಲ್ಲಿ ಉಳಿದಿದೆ ಅಂದ್ರೆ ಇನ್ನೂ ಕಲಿಯ ಪ್ರಭಾವ ಪ್ರಾರಂಭ ಆಗಿಲ್ಲ ಪೂರ್ಣವಾಗಿ ಅಂತ ಹೇಳಿ ನಾವು ತಿಳಿಯಬೇಕು. ಭಗವಂತನ ಅನುಗ್ರಹ. ಈ ಒಂದು ಕಾಲದಲ್ಲಿ ನಾವೆಲ್ಲ ಉತ್ತಮವಾದ ಮನುಷ್ಯ ಜನ್ಮವನ್ನ ತಾಳಿ ಅದು ಶ್ರೀಮದಾಚಾರ್ಯರ ಶಿಷ್ಯರಾಗಿ ಬಾಳುವ ಒಂದು ದೊಡ್ಡ ಸೌಭಾಗ್ಯವನ್ನ ಪಡೆದಿದ್ದೇವೆ ಅಂದ್ರೆ ಅದು ನಮ್ಮ ಪೂರ್ವಜನ್ಮದ ಪುಣ್ಯವೇ ಸರಿ. ಶ್ರೀಮದ್ ಭಗವದ್ಗೀತೆಯ ಮಹಿಮೆ ನಾವೆಲ್ಲ ಕೇಳಿದ್ದೇವೆ. ಭಗವದ್ಗೀತೆಯಲ್ಲಿ ಅನೇಕ ವಿಚಾರಗಳನ್ನು ಶ್ರೀಕೃಷ್ಣ ಪರಮಾತ್ಮ ತಿಳಿಸಿದ್ದಾನೆ. ಮಹಾಭಾರತದಲ್ಲಿ ಬರತಕ್ಕಂತಹ ಈ ಭಗವದ್ಗೀತೆಯ ನಂತರದಲ್ಲಿ ಮಹಾಭಾರತ ಒಂದು ಮಾತನ್ನ ಹೇಳ್ತದೆ. ಈ 18 ಅಧ್ಯಾಯ ಮುಗಿದ ಮೇಲೆ ಒಂದು ಮಾತನ್ನ ಮಹಾಭಾರತ ನಮಗೆ ತಿಳಿಸ್ತದೆ. ಗೀತಾ ಸುಗೀತಾ ಕರ್ತವ್ಯ ಕಿಮನ್ನಿ ಶಾಸ್ತ್ರ ವಿಸ್ತರೈಹಿ. ಬೇರೆ ಎಲ್ಲ ಶಾಸ್ತ್ರಗಳ ವಿಸ್ತಾರವಾದ ಶಾಸ್ತ್ರಗಳನ್ನ ತೆಗೆದುಕೊಂಡು ಏನು ಮಾಡುವುದಿದೆ, ಈ ಗೀತೆಯನ್ನ ಚೆನ್ನಾಗಿ ಹೇಳಿ ಅದನ್ನ ಪಾರಾಯಣ ಮಾಡಿ ಅರ್ಥಾನುಸಂಧಾನವನ್ನ ಮಾಡಿಕೊಂಡ್ರೆ ಸಾಕು, ಎಲ್ಲವನ್ನು ನಾವು ತಿಳಿದಂತೆ ಅಂತ. ಮಹಾಭಾರತವೇ ಉತ್ತಮವಾದ ಗ್ರಂಥ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ಭಾರತಂ ಸರ್ವಶಾಸ್ತ್ರೇಷು ವೇದಾದಪಿ ಪರಂ ಚಕ್ರೆ. ವೇದಕ್ಕಿಂತಲೂ ಉತ್ತಮವಾದ ಗ್ರಂಥ ಅದು ಶ್ರೀಮನ್ ಮಹಾಭಾರತ. ವೇದದಲ್ಲಿ ಹೇಳದೇ ಇರುವ ಭಗವಂತನ ಉಪಾಸನೆಗಳನ್ನ ಶ್ರೀಮನ್ ಮಹಾಭಾರತದಲ್ಲಿ ಹೇಳಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಇದನ್ನ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ. ವೇದೋಕ್ತ ತದನುಕ್ತ ಭಾರತೋಕ್ತ ಅಂತ ವೇದದಲ್ಲಿ ಹೇಳಿದ ಉಪಾಸನೆಯನ್ನೆಲ್ಲ ಶ್ರೀಮದ್ ಆಚಾರ್ಯರು ಮಾಡ್ತಾ ಇದ್ರು. ವೇದದಲ್ಲಿ ಹೇಳದೇ ಇರುವ ಉಪಾಸನೆಗಳು ಮಹಾಭಾರತದಲ್ಲಿದೆ. ತದನುಕ್ತ ಭಾರತೋಕ್ತ ವೇದದಲ್ಲಿ ಹೇಳದೇ ಇರುವ ಉಪಾಸನೆಗಳು ಮಹಾಭಾರತದಲ್ಲಿದೆ. ಅಂತಹ ಎಲ್ಲ ಉಪಾಸನೆಗಳನ್ನು ಶ್ರೀಮದ್ ಆಚಾರ್ಯರು ಮಾಡ್ತಾ ಇದ್ರು ಅಂತ ಹೇಳಿ ರಾಘವೇಂದ್ರ ಸ್ವಾಮಿಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಬೇಕಾದ್ರೆ ವೇದದಲ್ಲಿ ಇಲ್ಲದ ವಿಚಾರವನ್ನ ಸರ್ವಜ್ಞತಮನಾದ ಭಗವಂತ ಈ ಮಹಾಭಾರತದಲ್ಲಿ ತುಂಬಿದ್ದಾನೆ. 100,000 ಶ್ಲೋಕಾತ್ಮಕವಾದ ಮಹಾಭಾರತ ಗ್ರಂಥ ಈಗ ನಮಗೆ ಉಪಲಬ್ಧ ಇರೋದು. ಅಂತಹ ಈ ಮಹಾಭಾರತ ಎಲ್ಲ ವೇದಾರ್ಥಗಳನ್ನು ಮೀರಿದ ಅರ್ಥಗಳನ್ನ ಬಿಂಬಿಸುವಲ್ಲಿ ಇದು ನಮಗೆ ಉತ್ತಮ ಸಹಕಾರಿಯಾಗಿದೆ. ನಾವು ಕೇಳ್ತೇವೆ, ಭಾರತಂ ಸರ್ವವೇದಾಶ್ಚ ತುಲಾಂ ಆರೋಪಿತಾಪುರ. ಒಂದು ಕೆಲವು ಮಣಿಗಳಲ್ಲಿ ವೇದಾರ್ಥಗಳನ್ನ ಆವಾಹಿಸಿ, ಇನ್ನ ಕೆಲವು ಮಣಿಗಳಲ್ಲಿ ಮಹಾಭಾರತವನ್ನ ಆ ಅರ್ಥಗಳನ್ನ ಆವಾಹಿಸಿ ತಕ್ಕಡಿಯಲ್ಲಿ ಹಾಕಿದರೆ ವ್ಯಾಸಸ್ಯೈವ ಆಜ್ಞೆಯ ತತ್ರ ತ್ವತ್ಯರಿಚ್ಯತ ಭಾರತಂ. ಯಾವುದು ಬಹಳ ಭಾರ ಇರುತ್ತೋ ಅದು ಕೆಳಗಡೆ ಬರುತ್ತೆ ತಕ್ಕಡಿಯಲ್ಲಿ. ಅದು ಯಾವುದು ಕೆಳಗಡೆ ಬಂತು ಅಂದ್ರೆ ಮಹಾಭಾರತದ ಮೌಲಿಕಗಳನ್ನ ಪ್ರತಿನಿಧಿಸಿ ಇಟ್ಟ ಮುತ್ತುಗಳೇ ಕೆಳಗಡೆ ಬರುತ್ತಂತೆ. ಅಂದ್ರೆ ಅಷ್ಟು ಮಹಾಭಾರತದಲ್ಲಿ ಭಗವನ್ ಮಹಿಮೆ ಪ್ರತಿಪಾದಿತವಾಗಿದೆ. ಮಹಾಭಾರತವನ್ನ ಓದುವುದು ಅದನ್ನ ಕೇವಲ ಒಂದು ಬಾರಿ ನಾವು ಪಾರಾಯಣ ಮಾಡೋದು ದೊಡ್ಡ ಸಾಹಸ. ಅಂತಹ ಮಹಾಭಾರತವನ್ನ ಮಹಾಭಾರತ ಅಂತ ಏಕೆ ತಿಳಿತಾರೆ ಅಂತ ತಿಳ್ಕೊಳ್ಳಿ ಸಾಕು ಅಂತಾರೆ. ನಿರುಕ್ತಮಸ್ಯೋ ವೇದ ಸರ್ವ ಪಾಪೈ ಪ್ರಮುಚ್ಯತೆ. ಮಹಾಭಾರತವನ್ನ ಮಹಾಭಾರತ ಅಂತ ಏಕೆ ಕರೀತಾರೆ, ಇಷ್ಟನ್ನ ತಿಳಿದ್ರೆ ಸಾಕನು. ಅಂತಹ ಮಹಾಭಾರತ ಗ್ರಂಥ, ಆ ಮಹಾಭಾರತದ ಸಾರ ಅಂದ್ರೆ ಅದು ಭಗವದ್ಗೀತೆ. ಶ್ರೀಮದ್ ಆಚಾರ್ಯರು ಅದಕ್ಕೆ ಹೇಳ್ತಾರೆ, ಭಾರತ ಪಾರಿಜಾತ ಮಧುಭೂತ. ಶ್ರೀಮನ್ ಮಹಾಭಾರತವೇ ಅದು ಪಾರಿಜಾತ ವೃಕ್ಷ ಅಂತಾದರೆ ಅದರ ಮಧು ಸ್ಥಾನದಲ್ಲಿ ಇರತಕ್ಕಂಥದ್ದು ಅದು ಭಗವದ್ಗೀತೆ. 100,000 ಶ್ಲೋಕಗಳನ್ನ
ನಾವು ಓದಿ ತಿಳಿಯಲಿಕ್ಕೆ ಅದರ ಸಾರವನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಈಗ ಕೇವಲ ಜಿಸ್ಟನ್ನ ಕೇಳ್ತೇವೆ ಅಷ್ಟೇ. ನಮಗೆ ಸಾರ ಎಷ್ಟು ಕಡಿಮೆ ಆಗುತ್ತೋ ಅಷ್ಟನ್ನ ನಮಗೆ ಹೇಳಿ ಸಾಕು ಅಂತ, ಅಷ್ಟು ಸಂಕ್ಷೇಪ ಮಾಡಿ ಹೇಳಿ ಸಾಕು ಅಂತ. ಮಹಾಭಾರತವೇ ಸರ್ವಶಾಸ್ತ್ರಗಳ ಸಾರ ಅದು. ಎಲ್ಲಾ ಶಾಸ್ತ್ರಗಳನ್ನ ಮತಿಸಿದ ಅರ್ಥ ಅದು ಮಹಾಭಾರತದಲ್ಲಿ ಬಂದಿದೆ. ಅಷ್ಟು ನಮಗೆ ಸಾಲಿಲ್ಲ, ಮಹಾಭಾರತವನ್ನ ಮತಿಸಿ ಕೊಟ್ರೆ ನಮಗೆ ಓದ್ಲಿಕ್ಕೆ ಆಗ್ಲೇ ಇಲ್ಲ. ವಾಯುದೇವರಂತವರು ಅದಕ್ಕೆ ಮುಖ್ಯ ಅಧಿಕಾರಿಗಳು ಮಹಾಭಾರತವನ್ನ ಅಧ್ಯಯನ ಮಾಡ್ಲಿಕ್ಕೆ. ಹಾಗಾಗಿ ಮಹಾಭಾರತದಲ್ಲೇ ಅದರ ಜಿಷ್ಟು, ಇಡೀ ಮಹಾಭಾರತದ ಒಂದು ಸಾರ ಅಂದರೆ ಅದು ಭಗವದ್ಗೀತೆ. ಪಾರಿಜಾತದಲ್ಲಿ ಇರುವ ಮಧುವಿನಂತೆ ಇದ್ದದ್ದು ಅದು ಭಗವದ್ಗೀತೆ ಅಂತ ಹೇಳಿ ನಾವು ಕೇಳುತ್ತೇವೆ. ಅಂತಹ ಭಗವದ್ಗೀತೆಯು ನಮಗೆ ಬಹಳ ದೊಡ್ಡದು ಅಂತ ಈಗಿನ ಕಾಲಕ್ಕೆ. ಬಹಳ ಅಂದ್ರೆ ನಿತ್ಯ ಪಾರಾಯಣ ಮಾಡಬಹುದು ಭಗವದ್ಗೀತೆ. 700 ಶ್ಲೋಕ ಅಭ್ಯಾಸ ಇತ್ತು ಅಂದ್ರೆ 1.5 ಗಂಟೆಯಲ್ಲಿ ಪಾರಾಯಣ ಮಾಡಬಹುದು. ಅದು ನಮಗಾಗಲ್ಲ ಅಂತ, ಸಮಯ ಇಲ್ಲ. ಬೇರೆ ಎಲ್ಲದಕ್ಕೂ ಸಮಯ ಸಿಗತ್ತೆ ನಮಗೆ, ಆದರೆ ಈ ಭಗವತ್ ತತ್ವವನ್ನು ತಿಳಿಯುವುದಕ್ಕಾಗಿ, ಭಗವಂತನ ಅನುಗ್ರಹವನ್ನು ಪಡೆಯುವುದಕ್ಕಾಗಿ, ಭಗವಂತನೇ ನಿರ್ಮಿಸಿದ ಗ್ರಂಥಗಳನ್ನ ನೋಡಲಿಕ್ಕೆ ನಮಗೆ ಇದು ಸಮಯ ಸಿಗ್ತಾ ಇಲ್ಲ ಅಂತೆ. ಅದಕ್ಕೆ ಭಗವದ್ಗೀತೆ ಹೇಳುತ್ತೆ, ಭಗವದ್ಗೀತೆ ಇರೋದು 700 ಶ್ಲೋಕ, 701 ಶ್ಲೋಕ. ಅದೂ ಆಗೋದಿಲ್ಲ ಅಂದ್ರೆ ಪುರುಷೋತ್ತಮ ಯೋಗವನ್ನಾದರೂ ನಿತ್ಯದಲ್ಲಿ ನೆನೆಯಿರಿ. ಭಗವದ್ಗೀತೆಯ ಸಾರ ಅಂತ ಅನ್ನಬಹುದು ಇದನ್ನ. ಎಲ್ಲ ಶಾಸ್ತ್ರಗಳ ಸಾರ ಮಹಾಭಾರತ, ಮಹಾಭಾರತದ ಸಾರ ಭಗವದ್ಗೀತೆ, ಭಗವದ್ಗೀತೆಯ ಸಾರವೂ ಬೇಕು ಅನ್ನೋರು ನಾವು. ಅದು ಅದು ಇದೆ, ಅದೇ ಪುರುಷೋತ್ತಮ ಯೋಗ. ವಿಶೇಷವಾದ ಈ ಪುರುಷೋತ್ತಮನ ಅನುಗ್ರಹವನ್ನ ಪಡೆಯುವುದಕ್ಕಾಗಿ ಹೊರಟಿರತಕ್ಕಂತಹ ಒಂದು ಮಾಸದಲ್ಲಿ ಪುರುಷೋತ್ತಮ ಯೋಗದ ಒಂದು ಶ್ರವಣವನ್ನ, ಪಠಣವನ್ನ, ಪಾರಾಯಣವನ್ನ ಮಾಡುವುದು ಇದು ಬಹಳ ವಿಶೇಷವಾದದ್ದು. ಭಗವದ್ಗೀತೆಯ ಬಗ್ಗೆ ಇಂದು ಹೊರದೇಶಗಳಲ್ಲಿ ಗೌರವ ಇದೆ. ಎಷ್ಟೋ ಹೊರದೇಶಗಳಲ್ಲಿ ಭಗವದ್ಗೀತೆಗೆ ಅತ್ಯುನ್ನತವಾದ ಸ್ಥಾನ ಇದೆ. ಆದರೆ ನಮ್ಮ ದೇಶದಲ್ಲೇ ಬೆಳೆದ, ನಮ್ಮ ಭಾರತೀಯರಿಗಾಗಿಯೇ ನಿರ್ಮಿತವಾದ, ಅವರ ಉದ್ಧಾರಕ್ಕಾಗಿಯೇ ಭಗವಂತನ ಮುಖದಿಂದ ಅಮೃತಮಯವಾದ ಈ ವಾಣಿ ಏನು ಬಂದಿದೆ, ಅದಕ್ಕೆ ನಮ್ಮ ಈ ಭಾರತದಲ್ಲಿ ಬೆಲೆ ಕಡಿಮೆ ಆಗ್ತಾ ಇದೆ ಅನ್ನೋದು ಶೋಚನೀಯ. ಯಾರ್ಯಾರೋ ಹುಟ್ಟುತ್ತಾ ಇದ್ದಾರೆ, ಭಗವದ್ಗೀತೆ ಹೇಳಿದ್ದೇ ಸುಳ್ಳು, ಅದರಲ್ಲಿ ಬೇರೆಯವರಿಗೆಲ್ಲ ತಿರಸ್ಕಾರ ಮಾಡಿದ್ದಾರೆ, ಸ್ತ್ರೀಯರಿಗೆ ಪ್ರಾಶಸ್ತ್ಯ ಕೊಟ್ಟಿಲ್ಲ, ಬೇರೆ ವರ್ಣದವರಿಗೆ ಹೀನಾಯವಾಗಿ ನಡೆಸಿಕೊಂಡಿದ್ದಾರೆ. ಹೀಗೆ ಇಲ್ಲಸಲ್ಲದ ಮಾತುಗಳನ್ನು ಭಗವದ್ಗೀತೆಯ ಬಗ್ಗೆ ಇಂದು ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ಆ ಭಗವದ್ಗೀತೆಯನ್ನೇ ನಾವು ಜಗತ್ತಿನಲ್ಲಿ ಇಲ್ಲ ಅನ್ನುವ ಹಾಗೆ ಮಾಡಬೇಕು ಅನ್ನುವ ಅಷ್ಟು ಒಂದು ದುರ್ಬುದ್ಧಿ ಇಂದಿನ ಜನರಲ್ಲಿ ಕಾಣುತ್ತೇವೆ. ಆದರೆ ಶ್ರೀಮದ್ ಆಚಾರ್ಯರ, ಶ್ರೀಮಟ್ಟಿಕಾಕೃತ್ಪಾದರ, ರಾಘವೇಂದ್ರ ಸ್ವಾಮಿಗಳ ಇವರ ಭಾಷ್ಯ, ಟೀಕೆ, ವ್ಯಾಖ್ಯಾನಗಳನ್ನು ನಾವು ನೋಡಿಕೊಂಡು ಗೀತೆಯನ್ನು ತಿಳಿದಾಗ ಗೀತೆಯ ನಿಜವಾದ ಅರ್ಥ ಏನು ಅನ್ನುವುದು ನಮಗೆ ಗೊತ್ತಾಗುತ್ತೆ. ಇದೇ ಪುರುಷೋತ್ತಮ ಯೋಗದಲ್ಲಿ ನಾವು ಕೇಳ್ತೇವೆ, ಇಡೀ ಜಗತ್ತೇ ಒಂದು ವೃಕ್ಷ ಇದ್ದಂತೆ ಅಂತ ಕಲ್ಪನೆಯನ್ನ ಮಾಡುತ್ತಾರೆ. ಜಗದ್ ವೃಕ್ಷ ಛೇದನೆ ಹೇಗೆ ಅನ್ನೋದೇ ಮೊದಲಿಗೆ ಹೇಳೋದು ಪುರುಷೋತ್ತಮ ಯೋಗದಲ್ಲಿ. ವೃಕ್ಷ ಅಂದರೆ ನಾವೆಲ್ಲ ಕೇಳಿರ್ತೇವೆ, ಮೂಲ ಅಂದ್ರೆ ಬೇರು, ಬೇರು ಕೆಳಗಡೆ ಭೂಮಿಯಲ್ಲಿ ಇರುತ್ತೆ, ಟೊಂಗಿಗಳೆಲ್ಲ ಮೇಲೆ ಬಂದಿರುತ್ತೆ, ಅದರಲ್ಲಿ ಹೂವು ಎಲ್ಲ ಇರುತ್ತೆ. ಈ ಜಗದ್ ವೃಕ್ಷ ಹೇಗೆ ಇದೆ ಅಂದ್ರೆ ಊರ್ಧ್ವ ಮೂಲಂ ಅಧಃಶಾಖಂ ಅನ್ನತ್ತೆ. ಈ ಶ್ರೀಮದ್ ಆಚಾರ್ಯರ ಭಾಷ್ಯವನ್ನ ನೋಡಲಾರದೆ, ಟೀಕಾಕೃತ್ಪಾದರ ರಾಘವೇಂದ್ರ ಸ್ವಾಮಿಗಳ ವ್ಯಾಖ್ಯಾನವನ್ನ ನೋಡಲಾರದೆ ಏನ್ ಹೇಳಿದೆ ಇದು, ಮೇಲೆ ಬೇರಿರ್ಲಿಕ್ಕೆ ಚಾನ್ಸ್, ಹಾಗಾಗಿ ಭಗವದ್ಗೀತೆಯನ್ನು ಸುಟ್ಟು ಹಾಕಿ ಅಂತ. ಏನು ಸುಟ್ಟಾಕ್ಬೇಕು, ಅವನನ್ನು ಸುಟ್ಟಾಕ್ಬೇಕಷ್ಟೇ. ಊರ್ಧ್ವ ಮೂಲಂ, ಊರ್ಧ್ವ ಅಂದ್ರೆ ಮೂರು ಜನರನ್ನ ವಿವಕ್ಷೆ ಮಾಡಿ ಅಂತಾರೆ. ಭಗವಂತ ಸರ್ವೋತ್ತಮನಾದ ಭಗವಂತ ಮುಖ್ಯವಾಗಿ ಊರ್ಧ್ವ, ನಂತರದಲ್ಲಿ ಚಿತ್ ಪ್ರಕೃತಿ ಮಹಾಲಕ್ಷ್ಮೀ ದೇವಿ,
ತದನಂತರದಲ್ಲಿ ಊರ್ಧ್ವ, ಎಲ್ಲ ಪದಾರ್ಥಗಳಿಗೂ ಮೂಲವಾಗಿ ಊರ್ಧ್ವ ಸ್ಥಾನದಲ್ಲಿರುವುದು ಅದು ಜಡ ಪ್ರಕೃತಿ. ಈ ಜಗತ್ತಿಗೆ ಮೂಲವಾದದ್ದು ಊರ್ಧ್ವ ಅಂದ್ರೆ ಈ ಮೂವರು ಅನ್ನುವುದಾಗಿ ತಿಳಿಯಬೇಕು ಅನ್ನುವ ಒಂದು ಸೊಗಸಾದ ಅರ್ಥವನ್ನ ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿಗಳು ನಮಗೆ ತಿಳಿಸಿಕೊಡುತ್ತಾರೆ ಭಗವದ್ಗೀತೆಯ ಬಗ್ಗೆ. ಹಾಗಾಗಿ ಈ ತರಹದ ಅರ್ಥಾನುಸಂಧಾನ ಕೇವಲ ನಾವು ಭಗವದ್ಗೀತೆಯನ್ನು ನೋಡಿದಾಗ ಬರಲಿಕ್ಕೆ ಸಾಧ್ಯ ಇಲ್ಲ. ಮಹಾಜ್ಞಾನಿಗಳಿಗೆ ಭಗವದ್ಗೀತೆಯಿಂದ ನೇರವಾಗಿ ವಾಯುದೇವರಿಗೆ ಅರ್ಥ ಆಗಬಹುದೇ ಹೊರತು ನಂತರದವರಿಗೆ ನಮಗೆಲ್ಲ ವಾಯುದೇವರ, ಶ್ರೀಮಟ್ಟಿಕಾಕೃತ್ಪಾದರ, ಅನೇಕ ಮಹನೀಯರ ವ್ಯಾಖ್ಯಾನಗಳಿಂದಲೇನೆ ನಮಗೆ ಭಗವದ್ಗೀತೆಯ ನಿಜವಾದ ಅರ್ಥ ಗೊತ್ತಾಗಲಿಕ್ಕೆ ಸಾಧ್ಯ. ಆ ಬೆಳಕಿನಲ್ಲಿ ಭಗವದ್ಗೀತೆಯನ್ನು ಓದಿ ಭಗವದ್ಗೀತೆ ನಮ್ಮ ಕೇವಲ ಜೀವನವನ್ನಲ್ಲ, ಇಡೀ ನಮ್ಮ ದೈನಂದಿನ ಜೀವನವನ್ನ ಹೇಗೆ ಮಾಡಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ಆಹಾರವನ್ನು ಸ್ವೀಕರಿಸಬೇಕು, ಯಾವ ಆಹಾರ ಸಾತ್ವಿಕ, ಯಾವ ಆಹಾರ ರಾಜಸ, ಸಣ್ಣ ಸಣ್ಣದನಿಸಬಹುದು, ಆದರೆ ಅದು ಯಾವುದನ್ನು ಭಗವದ್ಗೀತೆ ಬಿಟ್ಟಿಲ್ಲ. ಅದಕ್ಕೆ ಮಹಾಭಾರತಕ್ಕೆ ಒಂದು ಹೆಸರಿದೆ, ಯದಿಹಾಸ್ತಿ ತದನ್ಯತ್ರ ಯನ್ನೇಹಾಸ್ತಿ ನ ಕುತ್ರಚಿತ್. ಯಾವುದು ಮಹಾಭಾರತದಲ್ಲಿ ಇದೆಯೋ ಅದು ಬೇರೆ ಕಡೆ ಸಿಗತ್ತೆ. ವ್ಯಾಸೋಚ್ಛಿಷ್ಟಂ ಜಗತ್ ಸರ್ವಂ ಅಂತ ಕೇಳ್ತೇವೆ ನಾವು. ಕಾಳಿದಾಸ ಇರಬಹುದು, ಇನ್ಯಾರೇ ಬರೆದಿದ್ದಿರಬಹುದು, ಅದೆಲ್ಲವೂ ವೇದವ್ಯಾಸ ದೇವರ ಉಚ್ಚಿಷ್ಟ. ಅದು ಮಹಾಭಾರತದಲ್ಲಿ ಇಲ್ಲದೆ ಇರೋದು ಯಾವುದೂ ಇಲ್ಲ. ಯಾವುದು ಮಹಾಭಾರತದಲ್ಲಿ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲವೋ ಅದು ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಜಗತ್ತಿನಲ್ಲಿ. ಅಷ್ಟು ಅದ್ಭುತವಾದ ಒಂದು ಗರಿಮೆಯನ್ನು ಪಡೆದದ್ದು ಮಹಾಭಾರತ, ಭಗವದ್ಗೀತೆ. ಅಂತಹ ಭಗವದ್ಗೀತೆಯಲ್ಲಿ ಆ ಸಂಸಾರದ ಛೇದನೆಯನ್ನು ಹೇಗೆ ಮಾಡಿಕೊಳ್ಳಬೇಕು, ಭಗವಂತನ ಪಾರಮ್ಯ ಹೇಗೆ, ಭಗವಂತ ಮಾಡಿದ ಉಪಕಾರ ಏನು ನಮಗೆ, ಒಂದೊಂದು ಬಹಳ ಅದ್ಭುತವಾಗಿ ಬಿಂಬಿಸಿ ನಮಗೆ ಭಗವಂತ ಉಣಿಸಿದ್ದಾನೆ. ನಿಜವಾಗಲೂ ಭಗವದ್ಗೀತೆಯನ್ನ ಶ್ರವಣ ಮಾಡ್ತಾ ಇದ್ರೆ ಏನು, ಯಾವ ಒಂದು ಸಣ್ಣ ಇನ್ಸಿಡೆಂಟ್ ಅಷ್ಟೇ ಅದು. ಅರ್ಜುನನಿಗೆ ನೀನು ಯುದ್ಧ ಮಾಡು, ಯುದ್ಧದಿಂದ ನಿವೃತ್ತನಾಗಬೇಡ, ಇಷ್ಟನ್ನ ಹೇಳಬೇಕಾಗಿದೆ ಕೃಷ್ಣನಿಗೆ. ಅದನ್ನ ಕೃಷ್ಣ ಅವನ ಬುದ್ಧಿಯಲ್ಲೇ ಹೋಗಿ ಪ್ರೇರಣೆ ಮಾಡಬಹುದಿತ್ತು, ಅಥವಾ ಒಂದು ಮಾತಿನಲ್ಲಿ ಹೇಳಿದ್ರೆ ಅರ್ಜುನ ಕೇಳುವ ಹಾಗೆ ಅವನ ಮನಸ್ಸನ್ನು ಪರಿವರ್ತನೆ ಮಾಡಬಹುದಾಗಿತ್ತು. ಹಾಗೆ ಮಾಡದೆ ಭಗವಂತ ಮುಂದಿನ ಇಡೀ ಮನುಕುಲಕ್ಕೆ ಒಂದು ಉತ್ತಮವಾದ ಸಂದೇಶವನ್ನ ಕೊಡ್ತಾ ಇದ್ದಾನೆ. ಆ ಒಂದು ಯುದ್ಧದಿಂದ ನೀನು ನಿನ್ನ ಧರ್ಮವನ್ನ ಮಾಡು ಅನ್ನುವ ಒಂದೇ ಮಾತನ್ನ ಹೇಳುವುದಕ್ಕಾಗಿ ಇಡೀ 18 ಅಧ್ಯಾಯದ ಭಗವದ್ಗೀತೆ ಆ ಭಗವಂತನ ಮುಖಮಲದಿಂದ ಬಂದಿದೆ. ಅಂದ್ರೆ ಅದು ನಮಗೆ ಇಂದು ಉಪಲಬ್ಧ ಆಗಿದೆ ಅಂದ್ರೆ ಅದು ನಮ್ಮ ಜೀವನದ ಸಾರ್ಥಕತೆ ಅಂತ ತಿಳಿಯಬೇಕು. ಯಾರೋ ಒಬ್ಬ ದೊಡ್ಡ ಅಧಿಕಾರಿ ಏನೋ ಒಂದು 4 ಮಾತನ್ನು ಹೇಳ್ತಾನೆ ಅಂದ್ರೆ 4 ಗಂಟೆ ಮುಂಚೆ ಹೋಗಿ ಕಾಯ್ತಾ ಕೂಡುತ್ತೇವೆ ನಾವು, 4-6 ವ್ಯವಸ್ಥೆಯನ್ನು ಮಾಡ್ತೇವೆ. ಇಡೀ ಜಗತ್ತನ್ನೇ ಸೃಷ್ಟಿಸಿ ಪ್ರತಿ ಕ್ಷಣದಲ್ಲೂ ಸಲಹತಕ್ಕಂತಹ ಭಗವಂತನ ವಾಣಿಯನ್ನ ಕೇಳಲಿಕ್ಕೆ ನಾವು ಇಂದು ಅರ್ಹರಾಗಿದ್ದೇವೆ. ಅದನ್ನು ತಿಳಿದುಕೊಳ್ಳುವ, ಸಾಮಾನ್ಯವಾಗಿ ತಿಳಿದುಕೊಳ್ಳುವ ಒಂದು ಯೋಗ್ಯತೆ ದೇವರು ನಮ್ಗೆ ಕೊಟ್ಟಿದ್ದಾನೆ ಅಂದ್ರೆ ಅಹೋಭಾಗ್ಯಂ ಅಹೋಭಾಗ್ಯಂ ಮಧ್ವ ಮಾರ್ಗಾನುಯಾಯಿನ, ಬಹಳ ದೊಡ್ಡ ಸೌಭಾಗ್ಯ ಅಂತ ತಿಳಿಯಬೇಕು ನಾವು. ಭಗವಂತ ಹೇಳ್ತಾನೆ ಏನಿದೆ ಜಗತ್ತಿನಲ್ಲಿ ಅದೆಲ್ಲವೂ ನನ್ನಿಂದ ಆಗ್ತದೆ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಕಿಲಂ ಯತ್ ಚಂದ್ರಮಸಿ ಯಚ್ಚಾಗ್ನು ತತ್ತೇಜೋ ವಿದ್ಯಮಾಮ. ಏನದು ಭಗವಂತ ಇಟ್ಟಿರತಕ್ಕಂತಹ ಸಾಮರ್ಥ್ಯ? ಯದ ಆದಿತ್ಯಗತಂ ತೇಜ, ಆದಿತ್ಯನಲ್ಲಿರುವ ಶಕ್ತಿ ಸಾಮರ್ಥ್ಯ ಅದು ಭಗವಂತನಿಂದ ಬಂದದ್ದು. ಎಷ್ಟಿದೆ ಸೂರ್ಯನ ಉಪಕಾರ ನಮಗೆ? ಸೂರ್ಯನ ಕಿರಣಗಳು ಬೀಳಲಾರದೆ ಕೆಲವು ತಿಂಗಳು ಮನೆಯೊಳಗಡೆ ಕುಳಿತರೆ ಆ ವ್ಯಕ್ತಿಗೆ ಎಲ್ಲ ತರಹದ ಶಕ್ತಿ ಕ್ಷೀಣ ಆಗಿ ಹೋಗುತ್ತಂತೆ. ಮತ್ತೆ ಮಾತ್ರೆ ಕೊಡ್ತಾರೆ, ಯಾವುದೋ ಕ್ಯಾಲ್ಸಿಯಂ ಡಿನೋ ಏನೇನೋ ಮಾತ್ರೆಗಳು ಕೊಡ್ತಾರೆ, ಮತ್ತೆ ಆ ಸೂರ್ಯನ ತೇಜಸ್ಸು ಅವನಿಗೆ ತಾಕಿಲ್ಲ, ಕ್ಯಾಲ್ಸಿಯಂ ಕಡಿಮೆ ಆಗಿದೆ, ವಿಟಮಿನ್ ಡಿ ಕಡಿಮೆ ಆಗಿದೆ. ಏನದು ಭಗವಂತನ ಶಕ್ತಿ? ಆ ಸೂರ್ಯನ ಕಿರಣ ಬಿದ್ರೆ ಸಾಕು ನಮ್ಮ ದೇಹದಲ್ಲಿ ಶಕ್ತಿ ಇದೆ. ನಮ್ಮ ದೇಹಕ್ಕೆ ಎಷ್ಟು ಉಪಯೋಗ ಇದೆ ಅನ್ನೋದನ್ನ ತಿಳಿದುಕೊಳ್ಳಬೇಕು.
ಸೂರ್ಯನ ಕಿರಣ ಇಲ್ಲ ಅಂದ್ರೆ ಸಸ್ಯಗಳು ಬೆಳೆಯೋದಿಲ್ಲ, ಅಕ್ಕಿ ಬೆಳೆಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಸೂರ್ಯನ ಕಿರಣಗಳಿಲ್ಲ ಅಂದ್ರೆ ನಮ್ಮ ಪ್ರವೃತ್ತಿ ಉಂಟಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕತ್ತಲಿದ್ರೆ ಬರೀ ಮೋಡ ಹಾಕಿದ್ರೆ ಸಾಕು, ಮಂಕಾಗಿ ಕೂಡ್ತೇವೆ ನಾವು ಮನೆಯಲ್ಲಿ. ಸೂರ್ಯನ ಬೆಳಕು ಚೆನ್ನಾಗಿ ಇತ್ತು ಅಂದ್ರೆ ಮನುಷ್ಯ ಹುಮ್ಮಸ್ಸಿನಿಂದ ಕೆಲಸ ಮಾಡುತ್ತಾನೆ, ಅವನಲ್ಲಿ ಚೈತನ್ಯ ಬರುತ್ತೆ. ಇನ್ನೇನು ಸೂರ್ಯ, ಸೂರ್ಯಾಂತರ್ಗತನಾದ ವಾಯುದೇವರು, ವಾಯುದೇವರ ಅಂತರ್ಯಾಮಿಯಾದ ಭಗವಂತ ಸ್ವಲ್ಪ ನೀರನ್ನು ಎಳೆದುಕೊಳ್ಳುತ್ತಾನೆ, ಹತ್ತಾರು ಸಾವಿರಾರು ಪಟ್ಟು ನೀರನ್ನು ಕೊಡುತ್ತಾನೆ ಭಗವಂತ. ಇದು ಸೂರ್ಯನಲ್ಲಿರುವ ಶಕ್ತಿ. ಇದು ರಘುವಂಶದಲ್ಲಿ ಕಾಳಿದಾಸ ಹೇಳ್ತಾನೆ, ಸಹಸ್ರ ಗುಣ ಮುತ್ರಷ್ಟುಂ ಅದತ್ತೇಹಿ ರಸಂ ರವಿಹಿ. ಸಾವಿರ ಪಟ್ಟು ನೀರು ಮಾಡಿ ಕೊಡುತ್ತಾನೆ. ಒಂದು ಗಿಂಡಿಯಷ್ಟು ನೀರನ್ನ ಎವಾಪರೇಟ್ ಮಾಡಿಕೊಂಡಿದ್ದಾನೆ ಅಂದ್ರೆ ಸೂರ್ಯ ಅಷ್ಟೇ ನೀರನ್ನೇ ಮತ್ತೆ ವಾಪಸ್ ಕೊಟ್ಟರೆ ಗತಿ ಏನು ನಮ್ದು? ಸಾವಿರ ಪಟ್ಟು ಮಾಡಿ ಕೊಡುತ್ತಾನೆ. ಮಳೆಯಾಗತ್ತೆ, ಅದು ಸೂರ್ಯನಿಂದ. ಧಾನ್ಯಗಳು ಬೆಳೆಯಬೇಕಾದ್ರೆ ಸೂರ್ಯನ ಪ್ರಕಾಶ ಬೇಕು, ನಾವು ಕೆಲಸ ಮಾಡಬೇಕಂದ್ರೆ ಸೂರ್ಯನ ಪ್ರಕಾಶ ಬೇಕು, ನಮ್ಮ ಇಂದ್ರಿಯಗಳು ಸರಿಯಾಗಿ ಕೆಲಸ ಮಾಡಬೇಕು, ನರಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂದ್ರೆ ಸೂರ್ಯನ ಪ್ರಕಾಶ ಬೇಕು. ಹೀಗೆ ಒಬ್ಬೊಬ್ಬ ವ್ಯಕ್ತಿಯಲ್ಲಿ, ಒಬ್ಬೊಬ್ಬ ಅಧಿಷ್ಠಾನದಲ್ಲಿ ಭಗವಂತ ತನ್ನ ಶಕ್ತಿಯನ್ನು ಇಟ್ಟಿದ್ದಾನೆ. ಆದಿತ್ಯನಲ್ಲಿ, ಚಂದ್ರನಲ್ಲಿ, ಅಗ್ನಿಯಲ್ಲಿ. ಅಡಿಗೆ ಮಾಡಬೇಕು ಅಂದ್ರೆ ಅಗ್ನಿ ಬೇಕು, ಧಾನ್ಯ ಬೆಳಿಬೇಕು ಅಂದ್ರೆ ಅಗ್ನಿ ಸೂರ್ಯನ ಕಿರಣ ಬೇಕು. ಎಲ್ಲ ಕಡೆಯಲ್ಲಿಯೂ ಭಗವಂತ ತಾನಿದ್ದು ಆ ಜೀವರಾಶಿಗಳಿಗೆ ಉಪಕಾರವನ್ನು ಭಗವಂತ ತಾನು ಮಾಡಿದ್ದಾನೆ. ಯಚ್ಚಂದ್ರಮಸಿ ಯಚ್ಚಾಗ್ನೋಂ ತತ್ತೇಜೋ ವಿಧಿ ಮಾಮಕಂ ಅಂತ. ಅದೆಲ್ಲ ಸಾಮರ್ಥ್ಯ ನನ್ನದು, ಇಷ್ಟೆಲ್ಲ ಮಾಡಿದ ಭಗವಂತ ನಿಜ. ಆದರೆ ತಿನ್ನುವ ಶಕ್ತಿಯನ್ನೇ ಕೊಟ್ಟಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೆ ಗೀತೆ ಹೇಳ್ತು, ಅಹಂ ವೈಶ್ವಾನರೋ ಭೂತ್ವ, ತಿನ್ನುವ ಶಕ್ತಿಯನ್ನು ಕೊಡುವವನು ನಾನೇ. ಪಚಾಮ್ಯನ್ನಂ ಚತುರ್ವಿಧಂ, ಎಲ್ಲ ಪ್ರತಿಯೊಬ್ಬ ಜೀವರಾಶಿಗಳ ಹೊಟ್ಟೆಯಲ್ಲಿದ್ದು ಅವರು ತಿಂದ ಅನ್ನವನ್ನ ಪಚನ ಮಾಡುವ ವ್ಯಕ್ತಿ ನಾನು. ಅವುಗಳು ಸರಿಯಾದ ರೀತಿಯಲ್ಲಿ ವಿಂಗಡಿಸಬೇಕು. ಏನದು ಅದ್ಭುತ ಕಾರ್ಯ! ಉಣ್ಣುತ್ತೇವೆ, ಮಲಗ್ತೇವೆ, ಏನಾಗುತ್ತೆ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ನಮ್ಮ ದೇಹಕ್ಕೆ ಪುಷ್ಟಿ ಇರುತ್ತೆ, ಉಳಿದ ಭಾಗ ಎಲ್ಲ ಹೊರಗಡೆ ಹೋಗುತ್ತೆ. ಇದೆಲ್ಲ ಕೆಲಸವನ್ನ ಯಾರು ಮಾಡೋದು? ಎಷ್ಟು, ಒಂದು ಅಕ್ಕಿಯನ್ನು ತಿಂತೇವೆ, ಒಂದು ಎರಡು ಬಟ್ಲು ಅನ್ನ ತಿಂತೇವೆ ಅಂದ್ಕೊಳ್ಳಿ. ನಾವೇನಾದ್ರೂ ಫಂಕ್ಷನ್ ಮಾಡಿಟ್ಟಿರ್ತೇವ, ಕಂಪ್ಯೂಟರ್ ಅಲ್ಲಿ ಫಂಕ್ಷನ್ ಅನ್ನು ಮಾಡಿರ್ತಾರಲ್ಲ, ಇದಾದ್ಮೇಲೆ ಇದು ಕೆಲಸ ಆಗ್ಬೇಕು, ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ತರ, ಆತರ ಏನು ಮಾಡಿಡ್ಲಿಕ್ಕೆ ಬರಲ್ಲ ನಮಗೆ. ಬರೀ ಉಣ್ಣುತ್ತೇವೆ, ಮಲಗ್ತೇವೆ. ಎಲುಬಿಗೆ ಇಷ್ಟಂಶ ಬೇಕು, ರಕ್ತಕ್ಕೆ ಇಷ್ಟು ಬೇಕು, ಮಜ್ಜಾಕ್ಕೆ ಇಷ್ಟು ಬೇಕು, ಹಾರ್ಟಿಗೆ ಇಷ್ಟು ಬೇಕು, ಯಾವ್ಯಾವ್ದಕ್ಕೆ ಎಷ್ಟೆಷ್ಟು ಕಳಿಸ್ಬೇಕು, ಅತಿ ಸೂಕ್ಷ್ಮ ಕಳಿಸ್ತಾ ಹೋಗ್ತಾನೆ ಭಗವಂತ. ಅದು ಮಾಡೋದು ಭಗವಂತನೇ. ಮತ್ತೆ ನೋಡ್ರಿ, ಭಗವಂತನ ಉಪಕಾರ ಎಷ್ಟಿದೆ. ಮಳೆ ಆಗಬೇಕು, ಬೆಳೆ ಬೆಳೆಯಬೇಕು, ಅದು ಮತ್ತೆ ಎಲ್ಲೂ ಹೋಗಬಾರದು, ನಮ್ಮನೆಗೆ ಬರಬೇಕು. ಎಲ್ಲೋ ಚೆಲ್ಲೋ ಹೋದ್ರೆ ಮತ್ತೆ ವೇಸ್ಟ್. ಅದು ಮತ್ತೆ ಎಲೆ ಮೇಲೆ ಬಿದ್ದದ್ದು ನಮ್ಮ ಹೊಟ್ಟೆಯಲ್ಲಿ ಹೋಗ್ಬೇಕು, ಹೊಟ್ಟೆಯಲ್ಲಿ ಹೋದ ಮೇಲೆ ಮತ್ತೆ ಎಷ್ಟು ಕೆಲಸ ಇದೆ. ಇದೆಲ್ಲವನ್ನು ಮಾಡುವವನು ಭಗವಂತ. ಹಾಗಾಗಿ ಭಗವಂತ ಇವನು ಸರ್ವಾಂತರ್ಯಾಮಿ ಆಗಿದ್ದಾನೆ ಅನ್ನುವುದನ್ನು ಕೂಡ ತಿಳಿಸಲು ಹೊರಟದ್ದು ಇದು ಪುರುಷೋತ್ತಮಾಧ್ಯಾಯ. ಕೊನೆಗೆ ಭಗವಂತನ ಸರ್ವೋತ್ತಮತ್ವವನ್ನ, ಇಷ್ಟೆಲ್ಲ ಮಹಿಮೆಯನ್ನ ತಿಳಿದು ಇದ್ಯಾವುದನ್ನು ನಾವು ಮಾಡ್ತಾ ಇಲ್ಲ, ಇದ್ಯಾವುದು ನಮಗೆ ಮೀರಿದ ಕೆಲಸ. ಇದು ನಿತ್ಯದಲ್ಲಿ ಮಾಡ್ತೇವೆ ನಾವು, ನಿಜವಾಗ್ಲೂ ನಿತ್ಯದಲ್ಲಿ ಊಟ ಮಾಡ್ತೇವೆ. ಆದ್ರೆ ಮುಂದೆ ಏನು ಮಾಡುವ ಕೆಲಸ ಇದೆ ಅಲ್ಲ, ಅದನ್ನು ಮಾಡೋದು ಭಗವಂತ. ಈ ರೀತಿಯಾಗಿ ಪ್ರತಿಯೊಂದನ್ನು ನೆನೆಯುತ್ತಾ ಆ ಭಗವಂತನ ಸರ್ವೋತ್ತಮತ್ವವನ್ನ ತಿಳಿದು ಕ್ಷರಾಕ್ಷರ ಪುರುಷರಿಗಿಂತಲೂ ಉತ್ತಮನಾಗಿದ್ದಾನೆ ಭಗವಂತ ಅನ್ನುವ ಜ್ಞಾನವನ್ನ ಮಾಡಿಕೊಳ್ಳಬೇಕು ಅಂತ ಹೇಳಿ ಭಗವದ್ಗೀತೆ ನಮಗೆ ತಿಳಿಸಿಕೊಡುತ್ತದೆ. ಬಹಳ ಅದ್ಭುತವಾದ ಅಧ್ಯಾಯ ಇದು ಪುರುಷೋತ್ತಮ ಯೋಗ. ಅಂತಹ ಪುರುಷೋತ್ತಮ ಯೋಗದ ಶ್ರವಣವನ್ನ ರಘುತ್ತಮಾಚಾರ್ಯರಿಂದ ನೀವು ಮಾಡಿದ್ದೀರಿ. ಅಣುಭಾಷ್ಯ ಪಾಠವನ್ನು ಹೇಳಿದ್ದಾರೆ ಅಂತ ಕೇಳಿದೆ, ಬಹಳ ಸಂತೋಷ ಆಚಾರ್ಯ. ಮಂಗಳ ಶ್ಲೋಕವನ್ನು ಹೇಳಬೇಕಾಚಾರ ನೀವೇ, ಕೊನೆಯ ಶ್ಲೋಕ. ನಮೋ 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 ಶೇಷ ದೋಷ ದೋಷಪೂರ ಗುಣಾತ್ಮನೆ
ವಿರಿಂಚಿ ಸರ್ವಪೂರ್ವೇಡ್ಯ ವಂದ ವಂದ್ಯಾಯ ಶ್ರೀವರಾಯತೆ ಅಣುಭಾಷ್ಯ ಬಹಳ ಅದ್ಭುತವಾದಂತಹ ಗ್ರಂಥ ಇದು. ಶ್ರೀಮದ್ ಆಚಾರ್ಯರು ಒಂದೊಂದು ಪ್ರಸ್ಥಾನಕ್ಕೆ ಎರಡು ಗ್ರಂಥಗಳನ್ನು ಬರೆದಿದ್ದಿದೆ. ಗೀತಾ ಪ್ರಸ್ಥಾನಕ್ಕೆ ಎರಡು ಗ್ರಂಥ, ಉಪನಿಷತ್ ಪ್ರಸ್ಥಾನಕ್ಕೆ ಒಂದೊಂದು, ಉಪನಿಷತ್ಗೆ ಒಂದೊಂದು ಭಾಷ್ಯ ಅಂತ ಹೇಳಿ. ಆದರೆ ಸೂತ್ರ ಪ್ರಸ್ಥಾನಕ್ಕೆ ಶ್ರೀಮದಾಚಾರ್ಯರ ಮೇಲೆ ಇರುವ, ಶ್ರೀಮದಾಚಾರ್ಯರಿಗೆ ಅದರ ಮೇಲೆ ಇರುವ ನೈರ್ಭರ್ಯ ಎಷ್ಟು ಅಂದ್ರೆ ನಾಲ್ಕು ಗ್ರಂಥಗಳನ್ನು ರಚನೆ ಮಾಡುತ್ತಾರೆ ಶ್ರೀಮದಾಚಾರ್ಯ. ಬ್ರಹ್ಮಸೂತ್ರ ಭಾಷ್ಯ, ಅನುವ್ಯಾಖ್ಯಾನ, ಅಣುಭಾಷ್ಯ, ನ್ಯಾಯ ವಿವರಣ ಅಂತ ಹೇಳಿ. ನಾರಾಯಣ ಪಂಡಿತಾಚಾರ್ಯರು ಒಂದು ಮಾತನ್ನ ಹೇಳ್ತಾರೆ, ಅಣುಭಾಷ್ಯ ಇದು ಹೆಸರಿಗೆ ಅಣುಭಾಷ್ಯ ಇರಬಹುದು. ಅಣು ಅಂದ್ರೆ ಚಿಕ್ಕದು. ದಿನ ಒಂದು ಭೋಜನಕ್ಕೆ ಕೊಡ್ಬೇಕಾದ್ರೆ ನಾವು ಒಂದು 10 ನಿಮಿಷದಲ್ಲಿ 4 ಅಧ್ಯಾಯವನ್ನು ಪಾರಾಯಣ ಮಾಡಿಬಿಡ್ತೇವೆ. ಶ್ರೀಮದ್ ಆಚಾರ್ಯ ನಮ್ಮ ಮೇಲೆ ಮಾಡಿರೋ ಅನುಗ್ರಹ. ಆದರೆ ಅದು ಅಣು, ಬಹಳ ಅಣು ಅನ್ಕೋಬೇಡ್ರಿ. ಅನಂತೋರ್ಥ ಪ್ರಕಟಿತ ತ್ವಯಾಣು ಭಾಷ್ಯ ಸಂಗ್ರಹಿ. ಅನಂತೋರ್ಥ ಪ್ರಕಟಿತ, ಅದರ ಅರ್ಥ ಮಾತ್ರ ಅನಂತ ಇದೆ, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಇನ್ಫಿನಿಟ್. ಅಷ್ಟು ಅರ್ಥಗಳು ಅಣುಭಾಷ್ಯಕ್ಕೆ ಇದೆ ಅಂತಾರೆ ಟೀಕಾಕೃತ್ಪಾದರ ಶ್ರೀಮ ನಾರಾಯಣ ಪಂಡಿತಾಚಾರ್ಯರು. ಅನಂತೋರ್ಥ ಪ್ರಕಟಿತ ತ್ವಯಾಣು ಭಾಷ್ಯ ಸಂಗ್ರಹಿ. ಅಂತಹ ಅಣುಭಾಷ್ಯ ಬ್ರಹ್ಮಸೂತ್ರ ಭಾಷ್ಯವನ್ನ ನಿತ್ಯದಲ್ಲಿ ನಮಗೆ ಪಾರಾಯಣ ಮಾಡ್ಲಿಕ್ಕೆ ಆಗೋದಿಲ್ಲ, ಬಹಳ ವಿಸ್ತಾರ, ಅರ್ಥವು ಬಹಳ ಗಂಭೀರ. ಏನು ಆ ಅಧಿಕರಣದಲ್ಲಿ ಪ್ರಧಾನ ಪ್ರತಿಪಾದ್ಯವಾದದ್ದು ತಿಳಿಯುವುದು ಕೆಲವು ಕಡೆ ವ್ಯಾಖ್ಯಾನವಿಲ್ಲದೆ ದುರದಿಗಮ. ಆದರೆ ಶ್ರೀಮದ್ ಆಚಾರ್ಯರು ಭಕ್ತರ ಮೇಲೆ, ಸಜ್ಜನರ ಮೇಲೆ ಅನುಗ್ರಹವನ್ನ ಮಾಡಿ ಪುಟ್ಟದಾದ ಗ್ರಂಥದಲ್ಲಿ ಆ ಬ್ರಹ್ಮಸೂತ್ರ ಭಾಷ್ಯವನ್ನ ನಮಗೆ ಅನುಗ್ರಹಿಸಿ ಕೊಟ್ಟಿದ್ದಾರೆ. ದೇವತೆಗಳು ಅದನ್ನು ತಿಳಿಯಲಿಕ್ಕೆ ಸಾಧ್ಯ. ನಾವೆಲ್ಲ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ ಓದ್ತೇವೆ ಅನ್ನುವ ಸಾಹಸವೂ ನಮ್ಮದಲ್ಲ. ಶ್ರೀಮಠ್ ಟೀಕಾಕೃತ್ಪಾದರ ತತ್ವ ನಿರ್ಣಯದಲ್ಲಿ ಒಂದು ಮಾತನ್ನ ಹೇಳ್ತಾರೆ, ಆನಂದ ತೀರ್ಥ ಭಗವದ್ ವಚಸಾಂ ವಿಶಿಷ್ಟ ವ್ಯಾಖ್ಯಾನ ಕರ್ಮಣಿ ಸುರಾಕ್ಷ್ಯಧಿಕಾರಿಣೋತ್ರ. ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ ವಿಶಿಷ್ಟವಾಗಿ ವ್ಯಾಖ್ಯಾನ ಮಾಡಿ, ವ್ಯಾಖ್ಯಾನ ಅಂದ್ರೆ ಪಾಠ ಹೇಳುವುದು ಅಂತಾನು ಅರ್ಥ, ವ್ಯಾಖ್ಯಾನ ಬರೆಯುವುದು ಅಂತಾನು ಅರ್ಥ. ಈ ವ್ಯಾಖ್ಯಾನವನ್ನ ಮಾಡಲಿಕ್ಕೆ ಯಾರು ಮುಖ್ಯ ಅಧಿಕಾರಿಗಳು ಅಂದ್ರೆ ಸುರಾಹಿ ಅಧಿಕಾರಿಣೋತ್ರ, ರುದ್ರಾದಿ ದೇವತೆಗಳು, ಶೇಷಾದಿ ದೇವತೆಗಳು ಅದಕ್ಕೆ ಅಧಿಕಾರಿಗಳು. ಎನ್ ಮಾತೃಶೋತ್ರ ಯತತೆ ತದ ಅತೀವ ಹಾಸ್ಯಂ, ಕಿಂ ನಾಮ ಭಕ್ತಿ ವಿವಶಸ್ಯ ವಿಭೂಷಣಂ ತದ ಅಂತ ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ. ಅಂತಹ ಅದ್ಭುತವಾದ ಶ್ರೀಮದ್ ಆಚಾರ್ಯರ ಮಾತುಗಳು, ಒಂದೊಂದು ಶಬ್ದಕ್ಕೂ, ಶ್ರೀಮದ್ ಆಚಾರ್ಯರ ಶಬ್ದಕ್ಕೂ ಅನೇಕ ಅರ್ಥಗಳಿವೆ. ಬಹುಜ್ಞಾ ಇವ ಜಾನಂತಿ ವಿಶೇಷೇಣ ಅರ್ಥಮೇತಯೋ ಅಂತ ಶ್ರೀಮದ್ ಆಚಾರ್ಯರೇ ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಬ್ರಹ್ಮಸೂತ್ರ ಭಾಷ್ಯ ಅನುವ್ಯಾಖ್ಯಾನಗಳನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಂದ್ರೆ ಬಹುಜ್ಞಾ ಇವ ಜಾನಂತಿ ವಿಶೇಷೇಣ ಅರ್ಥಮೇತಯೋ. ಅನಂತ ಭಗವದ್ ರೂಪಗಳು ಈ ಬ್ರಹ್ಮಸೂತ್ರಗಳಿಂದ ಪ್ರತಿಪಾದ್ಯವಾಗಿವೆ, ವಾಸುದೇವಾದಿ ಮೂರ್ತಿಗಳು ಪ್ರತಿಪಾದ್ಯವಾಗಿದೆ, ಭಾಷ್ಯಕ್ಕೂ ಈ ಎಲ್ಲ ಭಗವದ್ ರೂಪಗಳು ಪ್ರತಿಪಾದ್ಯವಾಗಿವೆ ಎನ್ನುವುದಾಗಿ ತಿಳಿಸ್ತಾರೆ. ಅದು ಸರ್ವಜ್ಞತಮರಾದ ಶ್ರೀಮದ್ ಆಚಾರ್ಯರಿಗೆ ಆ ಸೂತ್ರಗಳಲ್ಲಿ ಅಷ್ಟು ಗತಿ ಇದೆ. ನಮಗೆ ಒಂದು ತರಹದ ಮಾರ್ಗವನ್ನು ತಿಳಿಸಿಕೊಟ್ಟಿದ್ದಾರಷ್ಟೇ. ಮೊದಲನೆಯದ್ದು ಸಮನ್ವಯ, ಎರಡನೆಯದು ಅವಿರೋಧಾಧ್ಯಾಯ, ಮೂರನೆಯದ್ದು ಸಾಧನಾಧ್ಯಾಯ, ನಾಲ್ಕನೆಯದ್ದು ಫಲಾಧ್ಯಾಯ ಅಂತ ಹೇಳಿ. ಆದರೆ ಇದನ್ನ ಹೇಗೆ ಬೇಕಾದ್ರೂ ಮಾಡಿಕೊಳ್ಳಬಹುದಂತಾರೆ ಶ್ರೀಮದ್ ಆಚಾರ್ಯರು. ಮೊದಲನೆಯದ್ದೇ ಫಲಾಧ್ಯಾಯ, ನಮಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅದು ಹೇಗಾಗತ್ತೆ ಅಂತ ಹೇಳಿ. ಶ್ರೀಮದ್ ಆಚಾರ್ಯರು ಏನು ತಿಳಿಸಿದ್ದಾರೆ ಅಷ್ಟು ತಿಳಿದುಕೊಂಡ್ರೆ ಸಾಕಾಗಿದೆ ನಮ್ಗೆ. ಆ ತರಹ ವೇದವ್ಯಾಸದೇವರು ಸೂತ್ರಗಳನ್ನ ಪ್ರಣಯನ ಮಾಡಿದ್ದಾರೆ. ಅದೇ ರೀತಿಯಾಗಿ ಶ್ರೀಮದ್ ಆಚಾರ್ಯರು ತಮ್ಮ ಅಪ್ರತಿಮವಾದ ಬುದ್ಧಿಯಿಂದ ಅದನ್ನು ತಿಳಿದು ವ್ಯಾಖ್ಯಾನ ಮಾಡಿದ್ದಾರೆ. ನಾಲ್ಕು ಗ್ರಂಥಗಳನ್ನ ಸೂತ್ರ ಪ್ರಸ್ಥಾನಕ್ಕೆ ಇಟ್ಟಿದ್ದಾರೆ. ಅದರಲ್ಲಿ ಅತ್ಯದ್ಭುತವಾದ ಅಣುತಮವಾದ ಗ್ರಂಥ ಅಂದ್ರೆ ಅದು ಅಣುಭಾಷ್ಯ. ಆ ಅಣುಭಾಷ್ಯದ ಪಾಠವನ್ನು ಕೂಡ ಬಹಳ ಸುಂದರವಾಗಿ ಎಲ್ಲ ಜಿಜ್ಞಾಸುಗಳಿಗೆ ಮನಮುಟ್ಟುವಂತೆ
ನಮ್ಮ ರಘುತ್ತಮಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಅಂತ ಕೇಳಿ ಬಹಳ ಸಂತೋಷ ಆಯಿತು. ಇವರ ತಾತಂದಿರು, ಇವರ ತಂದೆಯವರು ಆನಂದಾಚಾರ್ಯರು ಎಲ್ಲರೂ ಕೂಡ ವಿಶೇಷವಾಗಿ ಬ್ರಾಹ್ಮಣರ ಮೇಲೆ ಶ್ರದ್ಧೆ. ಅನೇಕ ಶ್ರೀರಂಗಪಟ್ಟಣಕ್ಕೆ ಹೋದರೆ ಸಾಕು, ನಮ್ಮ ವಿದ್ಯಾರ್ಥಿಗಳು ವಿದ್ವಾಂಸರು ಹೋದರೆ ಅವರಿಗೆ ಎಲ್ಲಿಲ್ಲದ ಆನಂದ. ಮನೆಯಲ್ಲಿ ಏನೋ ಒಂದು ದೊಡ್ಡ ಉತ್ಸವ ನಡೀತಾ ಇದೇನೋ ಅನ್ನೋ ಅಷ್ಟು ಆನಂದ. ಅಷ್ಟು ಉತ್ಸವದಿಂದ ಉತ್ಸವ ಮಾಡಿದಂತೆ ಆ ವಿದ್ವಾಂಸರಲ್ಲಿ ವಿದ್ಯಾರ್ಥಿಗಳಲ್ಲಿ ಭಗವಂತನನ್ನು ಕಾಣತಕ್ಕಂತಹ ಒಂದು ಮನಸ್ಸಿನ ಸ್ಥಿತಿ ಅವರಲ್ಲಿ ಇದ್ದದ್ದು ಕಂಡು ನಮಗೆ ಬಹಳ ಸಂತೋಷ ಆಗ್ತದೆ. ಅವರ ತಮ್ಮನು ಕೂಡ ನಮ್ಮ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾನೆ, ವಿದ್ಯಾಧೀಶ. ಅವನು ಕೂಡ ವಿಶೇಷವಾಗಿ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಓದಿ ಅವರ ಅಜ್ಜಂದಿರು ಪ್ರಮೋದಾತ್ಮ ದಾಸ ತೀರ್ಥರು ಹೇಗೆ ಇದ್ರೋ ಹಾಗೆ ಅವರ ತಂದೆಯವರು ಅವರ ಅಣ್ಣಂದಿರ ಮಾರ್ಗದಲ್ಲಿ ಅವನೂ ಇದೇ ರೀತಿಯಾಗಿ ಪಾಠ ಪ್ರವಚನಗಳನ್ನ ಶ್ರೀಮದ್ ಆಚಾರ್ಯರ ಶಾಸ್ತ್ರಗಳನ್ನ ಶ್ರೀಮಟ್ಟಿಕಾಕೃತ್ಪಾದರ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿ ಇಡೀ ಜೀವನ ಪರ್ಯಂತ ತಮ್ಮ ಈ ಅಧ್ಯಯನ ಅಧ್ಯಾಪನ ಇವುಗಳಲ್ಲೇ ಜೀವನವನ್ನು ನಡೆಸಿ ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಇವರು ಪಾತ್ರರಾಗಿದ್ದಾರೆ. ಇನ್ನೂ ಇದೇ ರೀತಿಯಾಗಿ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ದೇವರಲ್ಲಿ ಮಾಡುತ್ತಾ ಈ ಒಂದು ಮಂಗಳದ ಸಂದರ್ಭದಲ್ಲಿ ಯತ್ಕಿಂಚಿತ್ತಾದ ಭಗವಂತನ ಚಿಂತನೆಯನ್ನ ಆ ಗ್ರಂಥಗಳ ಮಹಿಮೆಯನ್ನ ತಲೆಗೆ ತೋಚಿದ್ದು. ನಾನು ಅಕಸ್ಮಾತ್ ಆಗಿ ಇವತ್ತು ಬೇರೆ ಊರಿಗೆ ಬರೋದಾಯ್ತು, ಯಾವ ಸಲಕರಣೆಗಳೂ ಇಲ್ಲ ನನ್ನ ಹತ್ರ. ಏನು ಬುದ್ಧಿಯಲ್ಲಿ ಇತ್ತೋ ಅದನ್ನಷ್ಟೇ ನಿಮ್ಮೆಲ್ಲರ ಮುಂದೆ ನಾನು ಹಂಚಿಕೊಂಡಿದ್ದೇನೆ. ಅನೇಕ ದೋಷಗಳು ಇದರಲ್ಲಿ ಇದ್ದೇ ಇರುತ್ತೆ, ಅದೆಲ್ಲವೂ ಕೂಡ ನನ್ನದು. ಏನಾದರೂ ಗುಣಗಳಿದ್ರೆ ಅದು ನಮಗೆ ಉಪದೇಶವನ್ನ ಮಾಡಿರತಕ್ಕಂತಹ ಪರಮ ಪೂಜ್ಯರಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರದು ಅಂತ ಹೇಳ್ತಾ, ಆ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಮೇಲೆಯೂ ವಿಶಿಷ್ಟವಾದ ಭಕ್ತಿ, ಈ ಮನೆತನಕ್ಕೆ ವಿಶಿಷ್ಟವಾದ ಭಕ್ತಿ. ಸತ್ಯ ಪ್ರಮೋದ ತೀರ್ಥ ಶ್ರೀಪಾದಂಗಳವರು ವಿಶೇಷವಾಗಿ ಅಲ್ಲಿ ಇರುವ ವಿದ್ಯಾಧೀಶರ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ರಘುತ್ತಮಾಚಾರ್ಯರು ಅವ್ರ ಊರಿಗೆ ಹೋದಾಗ ನೋಡ್ತೇನೆ, ವಿಶಿಷ್ಟವಾಗಿ ಆ ಪೂಜೆಯನ್ನ ಮಾಡೋದು. ಎಲ್ಲವೂ ಕಾಲಕಾಲಕ್ಕೆ ಪೂಜೆಯನ್ನ ಮಾಡಿ ಆ ವಿದ್ಯಾಧೀಶ ತೀರ್ಥರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ವಿದ್ಯಾಧೀಶರು ಹೇಗೆ ಶ್ರೀಮನ್ಯಾಯಸುಧಾದಿ ಗ್ರಂಥಗಳನ್ನ ವ್ಯಾಖ್ಯಾನ ಮಾಡಿ ಇಂದಿಗೂ ನಮಗೆ ಸ್ಮರಣೀಯರಾಗಿದ್ದಾರೆ, ಅದೇ ರೀತಿಯಾಗಿ ಆ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದ ಇವರು ಕೂಡ ಹೀಗೆ ಪಾಠ ಪ್ರವಚನವನ್ನ ಮಾಡಲಿ ಅಂತ ಹೇಳಿ ಒಂದೆರಡು ಮಾತುಗಳನ್ನ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರು. ಅನಂತ ಅನಂತ ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಇಲ್ಲಿಯವರೆಗೆ ಆ ಪರಮಾತ್ಮನ ಪಾರಮ್ಯವನ್ನ, ಪರಮಾತ್ಮನ ಗೀತೆಯ ಸಾರವನ್ನ ನಮಗೆ ಉಪದೇಶವನ್ನ ಮಾಡಿ, ಹಾಗೂ ಶ್ರೀಮದಾಚಾರ್ಯರ ಮಹಿಮೆಯನ್ನ, ಅವರ ಗ್ರಂಥಗಳ ಮಹತ್ವವನ್ನ, ಗ್ರಂಥಗಳ ಮಹಿಮೆಯನ್ನ ನಮಗೆಲ್ಲ ತಿಳಿಸಿಕೊಟ್ಟು ಆ ಅನುಗ್ರಹವನ್ನ ಮಾಡಿದಂತಹ ಪಂಡಿತರಾದಂತಹ ಪವನಾಚಾರ್ಯ ಹುನುವುಂದ ಅವರಿಗೆ ಅನಂತ ಶಿರಸಾಷ್ಟ ನಮಸ್ಕಾರ ಮಾಡ್ತಾ ಇದ್ದೀನಿ. ಏನ್ ಕೊನೆಯಲ್ಲಿ ಅವರು ಮಾತನಾಡಿದ್ರು, ನಮ್ಮ ಮನತೀರ್ಣಕ್ಕೆ ವಿಶೇಷವಾಗಿ ಗುರುಗಳ ಅನುಗ್ರಹ ಇದೆ, ಆ ರೀತಿಯಲ್ಲಿ ನಡೆಸಿಕೊಂಡು ಬಂದಿದ್ದಾರೆ, ಇನ್ನು ಮುಂದೇನು ನಡೆಸಿಕೊಂಡು ಹೋಗ್ಲಿ ಎನ್ನುವಂತಹ ಆ ಅನುಗ್ರಹವನ್ನ ಮಾಡಿದ್ದಾರೆ. ಅದು ನಿರಂತರವಾಗಿ ನಿರ್ವಿಘ್ನವಾಗಿ ಅವರ ಅನುಗ್ರಹದಿಂದ, ಎಲ್ಲ ಪಂಡಿತರ ಬ್ರಾಹ್ಮಣರ ಅನುಗ್ರಹದಿಂದ, ಆ ಗುರುಗಳ ಅನುಗ್ರಹದಿಂದ ಅದಾಗ್ಲಿ ಅಂತ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ತಾ ಕೇಳ್ತಾ ಇದ್ದೇನೆ. ಹೀಗೆ ಇನ್ನನೇಕ ಇನ್ನು ಶ್ರೀಮದಾಚಾರ್ಯರ ಸತ್ಯಾಸ್ತ್ರಗಳನ್ನ ಅಧ್ಯಯನ ಮಾಡುವಂತಹ ಸೌಭಾಗ್ಯವನ್ನು ಕೊಡ್ರಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ. ನಾನು ನಮ್ಮ ಮಾವಂದಿರಾದಂತಹ ಕಾಂತೇಶಾಚಾರ್ಯರಿಗೆ ಈ ಮಂಗಳದ ಕಾರ್ಯವನ್ನ ಯಾರಿಗಾದರೂ ಹೇಳಿ ಸಲಹೆ ಕೊಡ್ರಿ ಅಂತಂದಾಗ ಅವಶ್ಯವಾಗಿ ನಾನು ಆಚಾರ್ಯರಿಗೆ ಹೇಳ್ತೇನೆ, ಅವರು ಮಂಗಳಕ್ಕೆ ಬರ್ತಾರೆ ಅಂತ ಅವರು ತಿಳಿಸಿದ್ರು. ಆಗ ಒಂದು ಸಣ್ಣ ಫೋನ್ ಕಾಲ್ ಮಾಡಿದ ತಕ್ಷಣನೇ ಅವಶ್ಯವಾಗಿ ಕಾರುಣ್ಯದಿಂದ ಅವರು ಬಂದು ನಮಗೆ ಅನುಗ್ರಹವನ್ನು ಮಾಡಿದ್ದಾರೆ. ಅವರಿಗೆಲ್ಲರಿಗೂ, ಎಲ್ಲರೂ ಅವರಿಗೆ ಅನಂತ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ರಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ, ಈ ಏನು ಸಣ್ಣದಾದಂತಹ ಕಾರ್ಯವನ್ನ ಮಾಡಿದ್ದೇನೆ ಅದು ಭಗವಂತನಿಗೆ, ಗುರುಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಹರೇ ನಮಃ. ಶ್ರೀಕೃಷ್ಣ ಅರ್ಪಣ ವಸ್ತು.